ಅವೆಲ್ಲ ಸುಳ್ಳು. ಹಿಂದೂಗಳ ಸೇಷ್ಠಿಗಳ ಮೇಲೆ ದಿನನಿತ್ಯ ಒಂದು ಗಂಟೆಗೆ ನಾಲ್ಕೈದು ರೇಪು, ನಾಲ್ಕೈದು ಮರ್ಡ್ರು, ಹತ್ತು ಮನೆಗಳು ಸುಟ್ಟಾಗ್ತಾವ್ರೆ. 4 ML ದೇಶ ನಡೀತಾ ಇದೆ, ಮನಿ, ಮಾಫಿಯಾ, ಮೀಡಿಯಾ, ಮೋದಿ. ಹಾಗಾಗಿ ಸಂವಿಧಾನ ಕೂಡ ಚೇಂಜ್ ಮಾಡ್ತಾರೆ ಅನ್ನೋ ವಿಚಾರ ಹೆಚ್ಚೆಚ್ಚು ಬಿ ಜೆ ಪಿ ಲೀಡರ್ಗಳು ಶಿ ಟಿ ರವಿ ಅಂತವರು, ಸಿಂಹ ಅಂತೂ ಎಂ ಪಿ, ಈ ಕಡೆ ಚಿತ್ರದುರ್ಗ ದಾವಣಗೆರೆ ಕಡೆ ಇವರು ರೇಣುಕಾಚಾರ್ಯ, ಇದುವರೆಗೂ ಒಬ್ಬ ಮುಸಲ್ಮಾನರಾಗಲಿ ಒಬ್ಬ ಎಸ್ ಸಿ ಎಸ್ ಟಿ ಆಗಲಿ ಇಲ್ಲಿ ಸಿ ಎಂ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಬಿ ಜೆ ಪಿ ಕಾಂಗ್ರೆಸ್ ದಳದವ್ರು ಅಂಗಡಿಗಳು ಮಾಡಿಕೊಂಡು ಅವರು ವ್ಯಾಪಾರೀಕರಣ ಮಾಡ್ಕೊಂಡು ಕೂತವ್ರೆ ಹೊರತು ಇಲ್ಲಿ ಸಂವಿಧಾನ ಜಾರಿ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನಂಥವ್ರು ಸ್ವಲ್ಪ ಡೈನಾಮಿಕ್ ಇದ್ದಾರೆ, ಗಟ್ಟಿ ಇದ್ದಾರೆ ಬ್ಯಾಕ್ವರ್ಡಲ್ಲಿ, ಇವ್ರು ಮಾಡಬೇಕು. ಕಾಂಗ್ರೆಸ್ಸು ನುರಿತಕ್ಕಂಥ ಮನೆ, ನಾನು ಸಂವಿಧಾನ ಮಾಡೋಕ್ಕೆ ಹೊರಟಾಗ, ನಿಮ್ಮ ಮಕ್ಕಳು ಕೊಡ್ಸೋಕೆ ಹೊರಟಾಗ, 1935 ಓಟ್ ಕೊಡ್ಸೋಕೆ ಹೊರಟಾಗ ನನಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ದಲಿತರು ಓಟ್ಬೇಕು, ಮುಸಲ್ಮಾನರು ಓಟ್ಬೇಕು ಅನ್ನೋದಾದರೆ ಅವ್ರ ಹಿತ ಕೂಡ ಕಾಪಾಡ್ಬೇಕಲ್ಲ. 75 ವರ್ಷದಲ್ಲಿ ಏನು ಬೇಕೆಲ್ಲವನ್ನು ಗಳಿಸ್ಕೊಂಡಿದ್ದಾರೆ ಲಿಂಗಾಯತ್ಸು, ತಿರ್ಗಿ ಓ ಬಿ ಸಿಗೆ ಸೇರಿಸಿ ನಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇವರು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದುವರೆಗೂ ಅದು ಆಗಿಲ್ಲ. 3000ದ್ದು ಆಗಿಲ್ಲ, 200 ಯುನಿಟ್ ಕರೆಂಟ್ದು ಕೂಡ ಇದುವರೆಗೂ ಆಗಿಲ್ಲ. ಮೊದಲನೇದಾಗಿ ಬಹುಜನ ಸಮಾಜ ಪಕ್ಷ ಒಂದು ಕೇಡರ್ ವೇಸ್ ಪಾರ್ಟಿ, ಅದು ಏನು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಂಚೀರಾಮ್ ಅವರ ಸಿದ್ಧಾಂತದ ಮೇಲೆ ನಡೀತಕ್ಕಂಥ ಪಾರ್ಟಿ. ಹಾಗಾಗಿ ನಾವು ಸುಮಾರು ಒಂದು 20 ಜಿಲ್ಲೆಗಳಲ್ಲಿ ಸ್ವಲ್ಪ ಒಂದಷ್ಟು ಕಡೆ ಕೇಡರ್ಸ್ನ ನಾವು ತಯಾರು ಮಾಡಿದ್ವಿ. ಆ ಕೇಡರ್ಸ್ ಆಗಿದ್ದಂಥದ್ದು ಸರಿಯಾದ ರೀತಿಯಲ್ಲದು ವೋಟರ್ಸ್ ಆಗಿದ್ದು ಪರಿವರ್ತನೆ ಆಗಲಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ, ಬಿ ಜೆ ಪಿ ಸರ್ಕಾರದಲ್ಲಿ ಹೆಚ್ಚೆಚ್ಚು ಮುಸಲ್ಮಾನರ ಕೊಲೆಗಳಾಯಿತು, ಕ್ರಿಶ್ಚಿಯನ್ ಚರ್ಚ್ಗಳ ಮೇಲೆ ಅಟ್ಯಾಕ್ ಆಯಿತು, ಎಸ್ ಸಿ ಎಸ್ ಟಿಗಳ ಮೇಲೆ ಅಟ್ಯಾಕ್ ಆಯಿತು. ಆಮೇಲೆ ಈ ಪೂರ್ವಿಕರಾದಂಥ ಪೂಲೆ, ಸಾವು, ಪೆರಿಯಾರು, ನಾರಾಯಣಗುರು, ಅಂಬೇಡ್ಕರು, ಕಾಂಚೀರಾಮ್ ಸಾಹೇಬ್ ಇವರು, ನಮ್ಮ ಟಿಪ್ಪು ಸುಲ್ತಾನ್ರವರು, ಬಸವಣ್ಣ ಇವರು, ಕುವೆಂಪು ಇವರೆಲ್ಲ ಪಾಠ ಪುಸ್ತಕಗಳನ್ನ ಕೂಡ ಒಂದು ಬದಲಾವಣೆ ಮಾಡಿದಂಥದ್ದು. ಹಾಗಾಗಿ ಸಂವಿಧಾನ ಕೂಡ ಚೇಂಜ್ ಮಾಡ್ತಾರೆ ಅನ್ನೋ ವಿಚಾರ ಹೆಚ್ಚೆಚ್ಚು ಬಿ ಜೆ ಪಿ ಲೀಡರ್ಗಳು ಶಿ ಟಿ ರವಿ ಅಂಥವ್ರು, ಸಿಂಹ ಅಂತೂ ಎಂ ಪಿ, ಈ ಕಡೆ ಚಿತ್ರದುರ್ಗ ದಾವಣಗೆರೆ ಕಡೆ ಇವರು ರೇಣುಕಾಚಾರ್ಯ, ಇಂಥವರು ಮಾತಿನ ಮೇಲೆ ನಿಗಾ ಇಲ್ದಿರ್ತಕ್ಕಂಥ ಮಾತಾಡ್ತಿದ್ದು. ನಾಗೇಶ್ ಏನು ಎಜುಕೇಷನ್ ಮಿನಿಸ್ಟರ್ ಇದ್ದರು, ಆ ಮನುಷ್ಯ ಏಕೈಕಿ ಈ ಥರದ್ದೆಲ್ಲ ತೀರ್ಮಾನಗಳನ್ನ ತಗೊಂಡಿದ್ದರಿಂದ ಎಸ್ ಸಿ ಎಸ್ ಟಿಗಳ ಮನಸ್ಥಿತಿ, ಓ ಬಿ ಸಿಗಳ ಮನಸ್ಥಿತಿ, ಮುಸ್ಲ್ಮಾನ್ ಕ್ರಿಶ್ಚಿಯನ್ರ ಮನಸ್ಥಿತಿ, ಇಲ್ಲ ಬಿ ಜೆ ಪಿನ ಸೋಲಿಸ್ಬೇಕಾದ್ರೆ ಈ ಸಾರಿ ನಾವೆಲ್ಲ ಕಾಂಗ್ರೆಸ್ ಒಟ್ಟೆ ಕೊಡಲೇಬೇಕು ಅನ್ನೋ ರೀ ತೀರ್ಮಾನ ತಗೊಂಡಿದ್ರಿಂದ ಬಹುಜನ ಸಮಾಜ ಪಾರ್ಟಿಗೆ ಅಷ್ಟೇನು ಅನುಕೂಲ ಆಗಲಿಲ್ಲ. ನಮಗಿತ್ತು ಒಂದು 5 ಸೀಟ್ ಗೆದಿಬೋದು, ಕನಿಷ್ಠ ಒಂದು 8-10 ಲಕ್ಷ ಓಡ್ತಾ ಅನ್ನೋದನ್ನು ಅಂದಾಜು ನಮಗಿತ್ತು. ಹಾಗಾಗಿ ಬೀದರ್ ಒಂದೆರಡು ಕಡೆ, ಆಮೇಲೆ ಯಾದಗಿರಿ ಒಂದು ಕಡೆ, ಅದೇ ಥರ ಬಂದು ಹಾಸನ್ ಒಂದೆರಡು ಕಡೆ, ಆನೇಕಲ್ಲು, ಆಮೇಲೆ ಚಾಮರಾಜನಗರ, ಇಂಥ ಕಡೆಗೆಲ್ಲ ಕೂಡ ಭಾಳ ಚೆನ್ನಾಗಿತ್ತು. ಆಮೇಲೆ ಅಖಂಡ ಶ್ರೀನಿವಾಸ್ ಅವರು ಕೂಡ ನಮ್ಮ ಪಾರ್ಟಿಯಿಂದ ಅವರು ಸ್ಪರ್ಧೆಯನ್ನು ಮಾಡಿದರು, ಅವ್ರದ್ದು ಕೂಡ ಏನಂತ ಬದಲಾವಣೆ ಆಗಲಿಲ್ಲ. ಅದರಲ್ಲೂ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಈ ಸಮುದಾಯಗಳು ಹೆಚ್ಚಿನ ಮತವನ್ನು, ಶೇಕಡಾವಾರು ನೀವು ತಾಣಕ್ಕೆ ಹೋದರೆ ಎಷ್ಟು ಪೋಲಿಂಗ್ ಆಗಿದೆ ಓಟು, ಅದರಲ್ಲಿ 70-80% ಓಟನ್ನು ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ, ಅಂಗಸಂಬ್ಲಿ ಆಗಬಾರ್ದು ಅಂತ ಜನರ ಯೋಚನೆ ಮಾಡಿ ಕಾಂಗ್ರೆಸ್ಗೆ ಕೊಟ್ಟಿದ್ರಿಂದ, ಬಟ್ ಕಾಂಗ್ರೆಸ್ ಗೌರ್ಮೆಂಟನ್ನು ಮಾಡಿದ್ದಾರೆ 135. ಆಮೇಲೆ ಡಿ ಕೆ ಶಿವಕುಮಾರ್ ಪ್ರೆಸಿಡೆಂಟ್ ಆದ ಅನ್ನೋ ಕಾರಣಕ್ಕೆ ಇದೇನಾಗಿಲ್ಲ. ಬಿ ಜೆ ಪಿ ಮೇಲೆ ಎಸ್ ಸಿ ಎಸ್ ಟಿಗಳಿಗೆ ಮೈನಾರಿಟೀಸ್ಗೆ ಭಾಳ ಸಿಟ್ಟಿತ್ತು ಆ್ಯಕ್ಚುಲಿ ಹೇಳಬೇಕಾದ್ರೆ. ಆಮೇಲೆ ಸಿದ್ದರಾಮಯ್ಯ ಕೂಡ ಸಿ ಎಂ ಆತಾರೆ ಅನ್ನೋ ಕಾರಣದಿಂದ ಕೂಡ ಈ ರೀತಿ ಓಟು ಒಂದು ಸೈಡ್ ಹೋಗಿದೆ. ಆದರೂ ಕೂಡ ಇವರು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದುವರೆಗೂ ಅದು ಆಗಿಲ್ಲ. 3000ದ್ದು ಆಗಿಲ್ಲ, 200 ಯುನಿಟ್ ಕರೆಂಟ್ದು ಕೂಡ ಇದುವರೆಗೂ ಆಗಿಲ್ಲ. ಆದರೆ ನಮ್ಮದೇನಪ್ಪ ಅಂದರೆ ಬಹುಜನ ಸಮಾಜ ಪಾರ್ಟಿದು ಅಕ್ಕಿ, ಕರೆಂಟು, ಬಸ್ ಪಾಸು ಅಥವಾ ಇದೇನಾದರೂ ಭತ್ಯೆ ಕೊಡೋಂಥದ್ದು ಒಂದು ಭಾಗ ಇರಲಿ, ಜನರಿಗೆ ಬೇಕಾಗಿರೋದು ವಿದ್ಯೆ ಮತ್ತು ಉದ್ಯೋಗ, ಉದ್ಯೋಗವನ್ನು ಕೊಡಬೇಕು. ಅದೇ ಥರ ಎಸ್ ಸಿ ಎಸ್ ಟಿಗಳು, ಓ ಬಿ ಸಿ ಮೈನಾರಿಟಿ ಜನ 10 ಲಕ್ಷ ಮನೆಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಏನು 10 ಬೈ 10, 10 ಬೈ 20, 20 ಬೈ 40 ಈ ಥರದ್ರಲ್ಲಿ 10 ಲಕ್ಷ ಮನೆಗೆ ಪತ್ರ ಕೊಡಬೇಕಾಗಿದೆ, ಅದು ಕೂಡ ದಳ, ಕಾಂಗ್ರೆಸ್, ಬಿ ಜೆ ಪಿ ಇದುವರೆಗೂ ಕೊಟ್ಟಿಲ್ಲ. ಸುಮಾರು ಒಂದು 33,000 ಹಳ್ಳಿನಲ್ಲಿ 11,000 ಹಳ್ಳಿಯಲ್ಲಿ ಇವತ್ತು ಮಶಾನಗಳಿಲ್ಲ ದಲಿತರು ಎಸ್ ಸಿ ಎಸ್ ಟಿಗಳು ವಾಸ ಮಾಡೋ ಕಡೆ. ಆಮೇಲೆ ದೌರ್ಜನ್ಯಗಳು ಹೆಚ್ಚೆಚ್ಚು ಜಾಸ್ತಿ ಆಗಿಬಿಟ್ಟಿದೆ. ಇದು ಭೂಮಿ ಕೊಡಲಿಲ್ಲ, ಕೆಲಸ ಕೊಡಲಿಲ್ಲ ಅಂದರೆ ನಾವು ಬರೀ ಅಕ್ಕಿಗೋಸ್ಕರ ಕಾಯ್ಕೊಂಡು ಇಡೀ ಜೀವನವಲ್ಲ. ಈ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಇವತ್ತಿನ ಪರಿಸ್ಥಿತಿ ತಾಣಕ್ಕೆ ಹೋದರೆ ಎಸ್ ಸಿ ಎಸ್ ಟಿಗಳು ಈ ದೇಶದಲ್ಲಿ 35 ಕೋಟಿ ಇದ್ದಾರೆ, ಕರ್ನಾಟಕದಲ್ಲಿ 2 ಕೋಟಿ ಇದ್ದಾರೆ. ಆದರೆ ಸಿ ಎಂ ಮಾಡ್ತೀವಿ ಎಸ್ ಸಿ ಎಸ್ ಟಿಗೆ ಅಂತ ಹೇಳಿದ್ರು, ಸಿ ಎಂ ಮಾಡೋದು ಬಿಡಿ, ಒಂದು ಡೆಪ್ಟಿ ಸಿ ಎಂ ಕೂಡ ಮಾಡಲಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿ ಇದುವರೆಗೂ ಒಬ್ಬ ಮುಸಲ್ಮಾನರಾಗಲಿ ಒಬ್ಬ ಎಸ್ ಸಿ ಎಸ್ ಟಿ ಆಗಲಿ ಇಲ್ಲಿ ಸಿ ಎಂ ಆಗೋಕ್ಕೆ ಸಾಧ್ಯವಾಗಲಿಲ್ಲ. 10% ಇರ್ತಕ್ಕಂಥ ಒಕ್ಕಲಿಗರು 8-9 ಸಾರಿ ಸಿ ಎಂ ಆಗ್ಯವ್ರೆ, 1 ಸಾರಿ ಪ್ರಧಾನಿ ಆಗ್ಯವ್ರೆ.
ಒಂದು 10% ಒಂದು 12% ಇರತಕ್ಕಂಥ ಲಿಂಗಾಯತರು 14 ಸಾರಿ ಸಿ ಎಂ ಆಗಿದ್ದಾರೆ. 1%ಗಿಂತ ಕಮ್ಮಿ ಇರತಕ್ಕಂಥ ಇವರು ಬ್ರಾಹ್ಮಣ್ಸು 3 ಸಾರಿ ಸಿ ಎಂ ಆಗಿವ್ರೆ. ಇಡೀ ರಾಜ್ಯದಲ್ಲಿ ಒಂದು 50,000 ಕೂಡ ಓಟ್ ಇಲ್ಲದಂಥ ಧರ್ಮಸಿಂಗ್ ಅವರು, ರಜಪೂತ್ ಅವರು ಕೂಡ ಸಿ ಎಂ ಆಗಿವ್ರೆ. ಕಾಂಗ್ರೆಸ್ಸಲ್ಲಿ ಏನಪ್ಪ ಅಂದರೆ ಓಟಿನ ಸಂಖ್ಯೆ ಜಾಸ್ತಿ ಇರೋದರಿಂದ ಎಸ್ ಸಿ ಎಸ್ ಟಿದ್ದು ಮೈನಾರಿಟೀಸ್ದು, ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಅಂತ ಹೇಳ್ತಾರೆ. ಆದರೆ ಅಧಿಕಾರ ಬಂದ ತಕ್ಷಣ ಅವರಿಗೆ ಮಾಡಲ್ಲ. ಬಟ್ ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯ ಇರೋದ್ರಲ್ಲಿ ಪರವಾಗಿಲ್ಲ, ಅವ್ರಿಗೊಂದಷ್ಟು ಕಮಿಟ್ಮೆಂಟ್ ಇದೆ. ನಿರುದ್ಯೋಗ ಸಮಸ್ಯೆ ಕೂಡ ಏನು ಅವ್ರಿಗೆ ಭತ್ಯೆ ಕೊಡ್ತೀವಿ ಅಂತ ಅದು ಕೂಡ ಕೊಡಲಿ, ಭೂಮಿ ಹಂಚಿಕೆ ಕೆಲಸ ಆಗಬೇಕು. ಜಾತೀಯತೆ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ 11 10 ತಾರೀಕು ಎಲೆಕ್ಷನ್ ಆಯಿತು, 11 ತಾರೀಕು ಯಲಂಕ ಪಕ್ಕದಲ್ಲಿ ನೀರು ಕುಡಿದ್ರು ದಲಿತರು ಅನ್ನೋ ಕಾರಣಕ್ಕೋಸ್ಕರ ಹೋಟ್ಲಲ್ಲಿ 3 ಜನನ ಕೊಲೆ ಮಾಡೋಕ್ಕೆ ಗಾಡಿ ಆಕ್ಸಿಡೆಂಟ್ ಮಾಡಿ ಇಬ್ಬರು ಸ್ಪಾಟ್ ಡೆತ್ ಆಗಿವ್ರೆ, ಇನ್ನೊಬ್ಬರು ಹಾಸ್ಪಿಟ್ಲಲ್ಲಿ ಉಳ್ಕೊಂಡು ಬದುಕೊಂಡಿದ್ದಾರೆ. ಬದುಕಿರೋ ಕೂಡ ಏನು ಪ್ರಯೋಜನ ಇಲ್ಲ. ಈ ಮೋದಿ ಅಧಿಕಾರಕ್ಕೆ ಬಂದಾದ ಮೇಲೆ ಪ್ರತಿ ಉತ್ತರ ಪ್ರದೇಶ ಎಲೆಕ್ಷನ್ನಲ್ಲೂ ಕೂಡ ಎಲೆಕ್ಟ್ರಿಕ್ ವೋಟಿಂಗ್ ಮಿಷಿನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮದು ನೋಡಿ 2009 ರಿಂದ 2014 ವರೆಗೂ 41 MP ಇತ್ತು, ಲೋಕಸಭಾ 21 ಇತ್ತು, ರಾಜ್ಯಸಭಾ 41 MP ಇತ್ತು. ಕೆಟ್ಟ ಬಿಲ್ಲನ್ನು ತಡೆಯೋರು, ಒಳ್ಳೆ ಬಿಲ್ಲನ್ನು ಪಾಸ್ ಮಾಡೋರು. ನೆಕ್ಸ್ಟು ಎಲೆಕ್ಷನ್ ಬಂದಂಥ ಟೈಮಲ್ಲಿ ಎಲೆಕ್ಟ್ರಿಕ್ ವೋಟಿಂಗ್ ಮಿಷಿನ್ ಅವ್ರು ಮಿಸ್ಯೂಸ್ ಮಾಡಿದ್ರಿಂದ ನಮಗೆ ಸೀಟು ಕಮ್ಮಿ ಆಯಿತು, ಓಟಿನ ಸಂಖ್ಯೆನೂ ಕಮ್ಮಿ ಆಯಿತು. ಹಂಗಾದರೂ ಕೂಡ ಇವತ್ತು ಕೂಡ ನಮ್ಮದು 10 ಲೋಕಸಭೆ ಇದೆ, 5 ರಾಜ್ಯಸಭೆ ಇದೆ, 4 MLA ದೇಶ ನಡೀತಾ ಇದೆ. ಮನಿ ಮಾಫಿಯಾ ಮೀಡಿಯಾ ಮೋದಿ. ಹಂಗಾದರೂ ಕೂಡ ಕೇಡರ್ ಬೇಸನ್ನು ಮಾಡಿ ಅಕ್ಕ ಮಾಯಾವತಿ ಅವರು ಇಡೀ ದೇಶವನ್ನು ಸುತ್ತಾಡಿ ಪಾರ್ಟಿ ಕಟ್ಟಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅದೇನಪ್ಪ ಅಂದರೆ ಕೆಲವು ಮೀಡಿಯಾಗಳು, ಮೇಲ್ಜಾತಿ ಮೀಡಿಯಾಗಳು ಅದನ್ನು ಅಪಪ್ರಚಾರ ಮಾಡ್ತಾರೆ. ಮೇಡಮ್ ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಯು ಪಿನಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿಬಿಟ್ರು, ನ್ಯೂಟ್ರಲ್ ಆಗಿಬಿಟ್ರು, ಇವೆಲ್ಲ ಕೂಡ ಸುಳ್ಳು. ಇಲ್ಲ ಮತ್ತೆ ನಾವು ಹಳ್ಳಿಗಳ ಕಡೆ ಹೋಗಿ ದಲಿತರಾಗಿರೋ ಉಪಜಾತಿಗಳು, ಎಸ್ ಸಿ ಎಸ್ ಟಿಗಳಲ್ಲಿರೋ ಉಪಜಾತಿಗಳು, ಬ್ಯಾಕ್ವರ್ಡಲ್ಲಿರೋ ಸಣ್ಣ ಪುಟ್ಟ ಜಾತಿಗಳು, ಅದೇ ಥರ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾವು ಸಂವಿಧಾನದ ಬಗ್ಗೆ, ಓಟಿನ ಹಕ್ಕಿನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಅದನ್ನು ನಾವು ತಯಾರು ಮಾಡ್ತೀವಿ. ಅಲ್ಲ ಒಳ ಮೀಸಲಾತಿದ್ದು ಏನದು, ಏನು ಕನ್ಫ್ಯೂಸನ್ ಬೇಡ. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅವ್ರವ್ರ ಭಾಗ ಅವ್ರು ತಾಣಲಿ ಅಂತ ಹೇಳಿದ್ದಾರೆ. ಅವರು ಕೂಡ 40-50 ವರ್ಷದಿಂದ ಹೋರಾಟ ಮಾಡ್ಕೊಂತ ಬರ್ತಾವ್ರೆ, ನಮಗೇನು ಸಿಕ್ಬೇಕು ಸಿಕ್ಕಿಲ್ಲ ಅಂಥೇಳಿ. ಅದರಲ್ಲಿ ಎಸ್ ಸಿ ಎಸ್ ಸಿನಲ್ಲಿ ಮಾದಿಗೆ ಅಂತಕ್ಕಂಥ ಬರ್ತಂಥ ಸಮುದಾಯ ಎಸ್ ಎಲ್ ಬಂದು 101 ಜಾತಿ ಬರ್ತದೆ, ಮಾದಿಗೆ ಮತ್ತು ಉಪಜಾತಿ 49 ಬರ್ತದೆ, ವಲಯ ಮತ್ತು ಉಪಜಾತಿ 29 ಬರ್ತದೆ, ಕೊರ್ಮ ಕೊರ್ಚ ಅಂತಾರಲ್ಲ ಸೇರಿ 15 ಬರ್ತಾರೆ. ಅದರಲ್ಲಿ ನಮ್ಮ ಭಾಗ ಬೇಕು ಅಂತ ಕೇಳೋದು ಅದು ಕರೆಕ್ಟ್ ಇದೆ. ಅದು ಅದನ್ನು ಹಿಂದಿನ ಸರ್ಕಾರ ಕೂಡ ಅದನ್ನು ಕ್ಯಾಬಿನೆಟಲ್ಲಿ ಪಾಸ್ ಮಾಡಿದ್ದಾರೆ, ಸೆಂಟ್ರಲ್ಲಿ ಕಳಿಸ್ತೀವಿ ಅಂತ ಹೇಳೋರು ಹೋಗಿದೆಯಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಕೂಡ ಅದನ್ನು ಕಳಿಸಿ ಅದನ್ನು ಮಾಡಬೇಕು, ಎಲ್ಲರಿಗೂ ಕೂಡ ನ್ಯಾಯ ಸಿಗ್ಬೇಕಲ್ಲ. ಇಲ್ಲರೆ 75 ವರ್ಷದಲ್ಲಿ ಏನು ಸಿಗ್ಬೇಕು ಸಿಕ್ಕೇ ಇಲ್ಲ ಅಂದರೆ ಯಾರು ಕೂಡ ವಿರೋಧ ಮಾಡೋಂಥದ್ದು ಸರಿ ಇಲ್ಲ. 75 ವರ್ಷದಲ್ಲಿ ಏನು ಬೇಕು ಎಲ್ಲವನ್ನೂ ಗಳಿಸ್ಕೊಂಡಿದ್ದಾರೆ ಲಿಂಗಾಯತ್ಸು, ತಿರ್ಗಾ ಓ ಬಿ ಸಿಗೆ ಸೇರಿಸಿ ನಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಕಾಂತರಾಜ್ ವರದಿನ ಸರ್ಕಾರ ಒಪ್ಪಿಗೆ ಮಾಡೋದು ಅಂತ ಹೇಳ್ತಾರೆ, ಯಾಕೆ ಇವ್ರಿಗೆ ಭಯ? ಯಾವ್ಯಾವ ಸಮುದಾಯಕ್ಕೆ ಏನು ಸಿಕ್ಕಿದೆ ಸಿಕ್ಕಿಲ್ಲ, ಎಸ್ ಸಿ ಎಸ್ ಟಿಗಳಿಗೆ, ಓ ಬಿ ಸಿಗಳಿಗೆ, ಅದರಲ್ಲೂ ಮೈನಾರಿಟೀಸ್ಗೆ ಭಾಳ ಏನು ಸ್ಥಿತಿ ಆಗಿದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ, ತಪ್ಪೇನಿದೆ ಅದನ್ನ? ಏನು ನಿಮ್ಗೆ ಯಾಕೆ ಭಯ ಯಾಕೆ ನಿಮಗೆ? ಅದರಿಂದ ಕಾಂತರಾಜ್ ವರದಿನೂ ಕೂಡ ಕೂಡಲೇ ಸರ್ಕಾರ ಇಲ್ಲ, ಇದರಿಂದ ದಲಿತ ಸಮುದಾಯದ ಮೇಲೆ ಪರಿಣಾಮನೂ ಬೀರ್ತದೆ. ಈಗ ಆಲ್ಮೋಸ್ಟ್ ಆಲ್ ಇವಾಗ ಕೇಳಿ, ಈ ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ಎಂಪ್ಲಾಯ್ಮೆಂಟೇ ಸೃಷ್ಟಿ ಆತಲ್ಲ. ಈಗ ಹಂಗಿರೋವಾಗ ಇನ್ನು ಎಷ್ಟು ಓದಿದ್ರು ಕೂಡ ಇವ್ರಿಗೆ ಕೆಲಸ ಸಿಕ್ಕಲ್ಲ. ಕೆಲಸ ಸಿಕ್ಕಲ್ಲ ಅಂದಮೇಲೆ ಇವ್ರ ಹತ್ರ ಭೂಮಿ ಇಲ್ಲ, ಭೂಮಿ ಏನು 1/2 ಎಕರೆ 1 ಎಕರೆ ಎಲ್ಲ ಹಳ್ಳಿ ಕಡೆ ಇದ್ದರೆ ಅದಕ್ಕೆ ಪತ್ರ ಕೊಟ್ಟಿಲ್ಲ. ಈ ಎರಡೂ ಕಳ್ಕೊಂಡ ಮೇಲೆ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಗೊತ್ತಿಲ್ಲ. ಬಿಸ್ನೆಸ್ ಗೊತ್ತಿದೆ ಅಂದರೆ 1 ಲಕ್ಷ ರೂಪಾಯಿ ಲೋನ್ ಯಾವ ಬ್ಯಾಂಕಲ್ಲೂ ತರೋಕ್ಕಾಗಲ್ಲ. ಸಿದ್ದರಾಮಯ್ಯ ಹಿಂದೆ ಸಿ ಎಂ ಇದ್ದಾಗ ಕೂಡ ಖಾಸಗಿ ಕಣದಲ್ಲಿ ಮೇಸ್ತದಿ ಕೊಡಬೇಕಂತ ನಾವು ಭಾಳ ಹೋರಾಟ ಮಾಡಿ, ಇವ್ರು ಲಾಠಿ ಚಾರ್ಜಲ್ಲಾಗಿ ನಮ್ಮೆಲ್ಲ ಕೇಸ್ಗಳೆಲ್ಲಾಗಿ ಜೈಲಿಗೆಲ್ಲ ಇದ್ದರು. ಇವತ್ತು ಕೂಡ ನಾವು ಹೇಳ್ತೀವಿ, ನಿಮಗೇನಾದರೂ ಎಸ್ ಸಿ ಎಸ್ ಟಿಗಳ ಬಗ್ಗೆ ಗೌರವ ಇದ್ದರೆ, ಮೈನಾರಿಟೀಸ್ ಬಗ್ಗೆ ಗೌರವ ಇದ್ದರೆ, ಓ ಬಿ ಸಿ ಬಗ್ಗೆ ಗೌರವ ಇದ್ದರೆ ಪ್ರೈವೇಟಲ್ಲಿ ಕೊಡಿ. ದಲಿತರು ಓಟ್ ಬೇಕು, ಮುಸಲ್ಮಾನರು ಓಟ್ ಬೇಕು ಅನ್ನೋದಾದರೆ ಅವ್ರ ಹಿತ ಕೂಡ ಕಾಪಾಡಬೇಕಲ್ಲ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಮಾದಾರ ಚೆನ್ನಯ್ಯ ಬಸವಣ್ಣ ಮಾಡಿದಂಥ ಕ್ರಾಂತಿಯಿಂದ ಭಾಳಷ್ಟು ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಲಿಂಗಾಯತರಾಗಿ ಲಿಂಗ ಕಟ್ಸ್ಕೊಂಡ್ರು. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿಗಳು ಆ ಟೈಮಲ್ಲಿ ಜಾತಿ ಕಾರಣಕ್ಕೋಸ್ಕರ ಲಿಂಗಾಯತರು ಅಂತ ಲಿಂಗ ಕಟ್ಸ್ಕೊಂಡ್ರು, ಅದು ಕೂಡ ಎಸ್ ಸಿ ಎಸ್ ಟಿ ಓ ಬಿ ಸಿಗಳೇ. ಬಟ್ ಅದು ಬಿಟ್ಟು ಮುಸಲ್ಮಾನರೇ ಬೇರೆ, ಎಸ್ ಸಿ ಎಸ್ ಟಿಗಳು ಮಾತ್ರ ಹಿಂದೂಗಳು ಅವೆಲ್ಲ ಸುಳ್ಳು. ಹಿಂದೂಗಳು ಎಸ್ ಸಿ ಎಸ್ ಟಿಗಳ ಮೇಲೆ ದಿನನಿತ್ಯ ಒಂದು ಗಂಟೆಗೆ 4-5 ರೇಪು 4-5 ಮರ್ಡ್ರು 10 ಮನೆಗಳು ಸುಟ್ಟಾಗ್ತಾವ್ರೆ. ಯಾಕೆ ಅದ್ರ ಬಗ್ಗೆ ಆರ್ ಎಸ್ ಎಸ್ ಒಂದಿನ ಮಾತಾಡಲ್ಲ, ಬಜರಂಗ್ ದಳದವ್ರು ಮಾತಾಡಲ್ಲ, ಯಾಕೆ ಬಿ ಜೆ ಪಿಯವ್ರು ಮಾತಾಡಲ್ಲ? ಇವ್ರು ಏನಪ್ಪ ಅಂತ ಹೇಳಿದ್ರೆ ಇವರು ಅಂಗಡಿಗಳು ಮಾಡ್ಕೊಂಡವ್ರೆ, ಬಿ ಜೆ ಪಿ ಕಾಂಗ್ರೆಸ್ ದಳದವ್ರು ಅಂಗಡಿಗಳು ಮಾಡ್ಕೊಂಡು ಅವರು ವ್ಯಾಪಾರೀಕರಣ ಮಾಡ್ಕೊಂಡು ಕೂತವ್ರೆ ಹೊರತು ಇಲ್ಲಿ ಸಂವಿಧಾನ ಜಾರಿ ಮಾಡ್ತಾ ಇಲ್ಲ. ಅನುಚೇತ 12ರಿಂದ 15ರವರೆಗೂ ನೀವು 35ರವರೆಗೂ ಜಾರಿ ಮಾಡಿ, 10 ವರ್ಷದಲ್ಲಿ ಜಾರಿ ಮಾಡಿ ನೀವು.
ಇಲ್ಲಿ ಬಡವರು ಇರಲ್ಲ ಶ್ರೀಮಂತರು ಇರಲ್ಲ ಮೇಲ್ಜಾತಿ ಇರಲ್ಲ ಕೆಳಜಾತಿ ಇರಲ್ಲ ಧರ್ಮದ ಗಲಾಟೆ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವರು ಅಂಬೇಡ್ಕರ್ ಅವರು ಇದುವರೆಗೂ ಸಂವಿಧಾನ ಜಾರಿ ಮಾಡೋ ಕೆಲಸ 60 ವರ್ಷ ರೂಲ್ ಮಾಡಿದಂಥ ಕಾಂಗ್ರೆಸ್ಸವರು ಮಾಡಿಲ್ಲ ಅಥವಾ ಜನತಾ ದಳ ಯುನಿಟೆಡ್ ಫ್ರಂಟ್ ಇತ್ತು ಅದು ಮಾಡಲಿಲ್ಲ ಬಿ ಜೆ ಪಿ ಅವ್ರನ್ಕೋ ಅವ್ರು ಮಾಡೋದಿಲ್ಲ ಬಿಡಿ ಇನ್ನು ಇವ್ರು ಮಾತ್ರ ಅವ್ರು ಮಾಡ್ಬೇಕಂಗಾದ್ರೆ ಸಿದ್ದರಾಮಯ್ಯನಂಥವ್ರು ಸ್ವಲ್ಪ ಡೈನಾಮಿಕ್ ಇದ್ದಾರೆ ಗಟ್ಟಿ ಇದ್ದಾರೆ ಬ್ಯಾಕ್ವರ್ಡಲ್ಲಿ ಇವ್ರು ಮಾಡಬೇಕು ಇವರು ಮಾಡಲಿಲ್ಲ ಅಂದರೆ ಮತ್ತೆ ಮಾಡೋರು ಯಾರು ಹಂಗಾದ್ರೆ ಆ ಕಾರಣಕ್ಕೋಸ್ಕರ ಬಹುಜನ ಸಮಾಜ ಪಾರ್ಟಿ ಬೇಕು ಆ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಅಂಬೇಡ್ಕರ್ ಅನಂತರ ದಿನದಲ್ಲಿ ಕಾಂಚಿರಾಮ್ ಸಾಹೇಬರು ಅಂಬೇಡ್ಕರ್ ಕಾಂಚಿರಾಮ್ ಸಾಹೇಬರು ಅನಂತ ದಿನದಲ್ಲಿ ಇಡೀ ದೇಶದಲ್ಲಿ ಒಬ್ಬ ಅಂಬೇಡ್ಕರ್ ವಿಚಾರವನ್ನು ತಗೊಂಡು ಎಮರ್ಜಿ ಆಗಿರೋ ದೇಶದಲ್ಲಿ ಅಂದರೆ ಅದು ಅಕ್ಕ ಮಾಯಾವತಿ ಬಹುಜನ ಸಮಾಜ ಪಾರ್ಟಿ ಮಾತ್ರನೇ ಅದು ರಾಷ್ಟ್ರೀಯ ಮೂರನೇ ದೊಡ್ಡ ಪಾರ್ಟಿ ಇಲ್ಲ ಬಹುಜನ ಸಮಾಜ ಪಾರ್ಟಿ ಆ ಪಟ್ಟದ ಒಟ್ಟಿಗೂ ಕೂಡ ಅಲಿಯನ್ಸ್ ಮಾಡಲ್ಲ ಇವ್ರು ನೋಡಿ ಲಾಸ್ಟ್ ಟೈಮ್ ನಾವು 2018 ಅಲಿಯನ್ಸ್ ಮಾಡಿದ್ರಿಂದ ನಮಗೇನಿಲ್ಲ ಅಂತಂದರೂ ಕೂಡ ಒಂದು 10 ಲಕ್ಷ ಓಟ್ ಬರೋದು 5 ಸೀಟ್ ಬರೋದು ನಮಗೆ ಸೀಟ್ ಬಿಟ್ಕೊಟ್ಟಿಲ್ಲ ದೇವೇಗೌಡರ ಪಾರ್ಟಿಗೆ 15-20 ಪ್ಲಸ್ ಆಯಿತು ಅದರಿಂದನೇ 37 ಎಮ್ ಎಲ್ ಎ ಗೆದ್ದಿತ್ತು ಅವ್ರದ್ದು ನೀವು ಅಂಬೇಡ್ಕರ್ ಹೆಸರು ಹೇಳೋರು ಜೈ ಭೀಮ್ ಅಂತ ಹೇಳೋರು ನೀಲಿ ಜಂಡಾ ಕೊರಿಯಲ್ಲಿರಬೇಕು ಅಂಬೇಡ್ಕರ್ ಏನು ಹೇಳಿದ್ದಾರೆ ಕಾಂಗ್ರೆಸ್ಸು ನುರಿತಕ್ಕಂಥ ಮನೆ ನಾನು ಸಂವಿಧಾನ ಮಾಡೋಕ್ಕೊಳ್ತಾಗ ನಿಮ್ಮ ಮಕ್ಕಳು ಕೊಡ್ಸೋಕ್ಕೊಳ್ತಾಗ 1935 ಓಟ್ ಕೊಡ್ಸೋಕ್ಕೊಳ್ತಾಗ ನನಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ನಾನು ಬದುಕಿರಲಿ ಸಾಯಲಿ ಕಾಂಗ್ರೆಸ್ಸು ನುರಿತಕ್ಕಂಥ ಮನೆ ಆ ಕಾಂಗ್ರೆಸ್ ಕಡೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಹಂಗಂತ ಬಿ ಜೆ ಪಿ ದಳಕ್ಕೆ ಹೋಗಿ ಕೇಳಿದವರು ಬಿ ಜೆ ಪಿ ದಳ ಇರಲಿಲ್ಲ ಅವಾಗ ಜನಸಂಘ ಮಾತ್ರ ಇತ್ತು ಅದರಿಂದ ಅಂಬೇಡ್ಕರ್ ಹೆಸರು ಹೇಳಿದ ಮೇಲೆ ಅಂಬೇಡ್ಕರ್ ಸಿದ್ಧಾಂತ ಯಾವ ಪಾರ್ಟಿಗಿದೆ ಕಾಂಗ್ರೆಸ್ಸಲ್ಲಿ ಇದೆಯಾ ಇಲ್ಲ ಬಿ ಜೆ ಪಿಯಲ್ಲಿದೆಯಾ ಸಾಧ್ಯವೇ ಇಲ್ಲ ಇನ್ನು ಯಾವುದು ರೀಜನಲ್ ಪಾರ್ಟಿಯಾಗಿದೆ ಸಾಧ್ಯವಿಲ್ಲ ಬಹುಜನ ಸಮಾಜ ಪಾರ್ಟಿ ಒಂದೇ ಮ್ಯಾನಿಫೆಸ್ಟೋ ಇಲ್ಲದಿರ ಸಂವಿಧಾನ ಜಾರಿ ಮಾಡಬೇಕು ಈ ದೇಶದಲ್ಲಿ ಅಂತ ಇರೋದು ಆದ್ದರಿಂದ ಈಗ ನೀವೆಲ್ಲ ಹೋಗಿ ಕಾಂಗ್ರೆಸ್ ಪರವಾಗಿ ಇವಾಗ ಸಪೋರ್ಟ್ ಮಾಡಿದ್ರಿ ಎಸ್ ಎಸ್ ಟಿ ಅವರು ಸಿ ಎಮ್ ಆತರ ಅಂದ್ರೆ ಆದ್ರ ಮುಸ್ಲಿಮರಾದ್ರ ಆಗಿಲ್ಲ ಆಗೋದು ಇಲ್ಲ ಅದೇನಂತ ಅವಕಾಶ ಇದ್ದರೆ ಬಹುಜನ ಸಮಾಜ ಪಾರ್ಟಿನಲ್ಲಿ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾವ ಪಾರ್ಟಿ ಸಾಧ್ಯ